ಎಮರ್ಜೆನ್ಸಿ ಐದನೇದಿಂದ ಅಪ್ಡೇಟ್ಸ್ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು ಮುಸಲ್ಮಾನ ಬಂಧುಗಳಿಗೆ ಯಾಕೆಂದ್ರೆ ಅವರು ಪ್ರಾರ್ಥನೆ ಮಾಡೋದಕ್ಕೆ ನಮಾಜ್ ಮಾಡ್ತಾರೆ ಆ ನಮಾಜ್ ಅವಧಿಯನ್ನ 15 ನಿಮಿಷಕ್ಕೆ ಇಳಿಕೆ ಮಾಡಲಾಗಿದೆ ಈ ಕ್ಷಣ ಬರ್ತಾ ಇದೆ ಕೊರೋನಾ ಬ್ರೇಕಿಂಗ್ ನ್ಯೂಸ್ मुसलमान बंधु प्रतिदिन ईद बारी नमाज मातर अदरलू शुक्रवार आयतु अवरदे दिन नमाज मोदे अल्ला करियोदे हत्र मध्यान हनरू कल हम शुरुद्रे एरूवरे तनक नमाज मातर सरी सुमार तोत् निम्स नूर निम्स नूर इपत् निम्स तनक नमाज मातर आण बता है ब्रेकिंग न्यूज राज्य मसीदी अन्वय आगत शुक्रवार प्रार्थने 15 निम्स बेरे दिन कूड़ा 15 निम्स अमीर इ शरियत कर्नाटक प्रकटण हरडिसिदे राज्य मसीदिगे सुत्तोले नवाने आगिदे मसीदी शुचित्वन कापाडोदक्के सूचन नोड़ीरा कोरोना ब्रेकिंग न्यूज कोरोना वैरस प्रपंचद आगे दरगाहनल्ली बहळ जन कूत्कोळ्तारे मसीदिनल्ली बहळ टाइम नमाज माड्तारे वन अवर् टू अवर् जुमा नमाज एल्ल माड्तारे आ नमाज टाइम शार्ट माडोके एल्ला कर्नाटक स्टेट एल्ला तंजीम्स एष्टिदे अंजुमन्स एष्टिदे एष्टु दरगास इदे एष्टु मसाजिद इदे एल्लरिगे नावु इवत्तु तिळिसिद्दीवि जुमा गुड इदोंद रीति ओळ्ळे बेळवणिगे आ भागदिंदनू कूड लेट्स गो लाइव ಹೋಗ್ತಿದ್ದೀನಿ ನನ್ನ ಕೊಲೀಗ ಮಂಗಳೂರು ಭಾಗದಿಂದ ಕೂಡ ಲೈವ್ ಜಾಯಿನ್ ಆಗ್ತಿದ್ದಾರೆ ಇನ್ನ ಕಡೆ ಹುಬ್ಬಳ್ಳಿ ಭಾಗದಿಂದ ಕೂಡ ಜಾಯಿನ್ ಆಗ್ತಿದ್ದಾರೆ ಮಂಗಳೂರಿನ ಪರಿಸ್ಥಿತಿ ಅಂದ್ರೆ ಕರಾವಳಿ ಭಾಗದಲ್ಲಿ ಹೇಗಿದೆ ಬಿಕಾಸ್ ಬಂದರು ಇರೋದ್ರಿಂದ ಬೇರೆ ಕಡೆಯಿಂದನೂ ಕೂಡ ಬರ್ತಿರ್ತಾರೆ ಬೇರೆ ಕಡೆಯಿಂದ ಲೋಡ್ಸ್ ಗಳು ಬರ್ತಾ ಇರುತ್ತೆ ಅಲ್ಲೂ ಕೂಡ ಒಳಗೆ ಬರೋರು ಮುಂಬೈ ಕರ್ನಾಟಕ ಭಾಗ ಆಗಿರೋದ್ರಿಂದ ಓಡಾಟಗಳು ವಾಣಿಜ್ಯ ಓಡಾಟಗಳು ತುಂಬಾ ಇದ್ದೆ ಇರುತ್ತೆ ಈಗ ಈ ಕ್ಷಣಕ್ಕೆ ಕರೋನಾ ಬಗ್ಗೆ ಅರಿವು ಹೇಗಿದೆ ಜನರು ಹೇಗೆ ತಗೋತಾ ಇದ್ದಾರೆ ಪ್ರಿಕಾಷನ್ ಮೆಜರ್ಸ್ ಏನು ನಡೀತಾ ಇದೆ ಮಂದಿಯನ್ನ ಸ್ಕ್ರೀನಿಂಗ್ ಮಾಡಲಾಗಿದೆ ಅದರಲ್ಲಿ ಸುಮಾರು 300 ಮಂದಿ ಹೆಚ್ಚನ್ನ ಶಂಕಿತ ಸೋಂಕಿತರೆಂಬುದನ್ನು ಗುರುತಿಸಲಾಗಿದೆ ಅದರಲ್ಲಿ 280 ಕ್ಕಿಂತ ಹೆಚ್ಚು ಜನ ಮನೆಯಲ್ಲೇ ಟ್ರೀಟ್ಮೆಂಟ್ ಅನ್ನು ಪಡೆಯುತ್ತಿದ್ದಾರೆ ಒಟ್ಟಾರೆ ಅದೃಷ್ಟವಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ರೀತಿಯಾಗಿ ಪಾಸಿಟಿವ್ ಪ್ರಕರಣಗಳು ಕಂಡುಬಂದಿಲ್ಲ ಆದರೆ ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಂಡಿದೆ ಈಗಾಗಲೇ ಮಾಲ್ಗಳು ಕೂಡ ಬಂದ್ ಆಗಿವೆ ಅಂಗಡಿ ಸ್ಟ್ರೀಟ್ ಫುಡ್ಗಳು ಕೂಡ ಬಂದ್ ಮಾಡಿರುವಂತದ್ದು ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇಡೀ ಜಿಲ್ಲೆಯಲ್ಲಿ ಜನರ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು ಪ್ರಮುಖವಾಗಿ ಮಂಗಳೂರು ಮತ್ತು ಕೇರಳ ಗಡಿ ಸಂಬಂಧವನ್ನು ಹೊಂದಿರುವ ಕಾರಣಕ್ಕಾಗಿ ಗಡಿ ಭಾಗದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಳ್ಳಲಾಗಿದೆ ಇವತ್ತಿನ ಅಪ್ಡೇಟ್ನ ಪ್ರಕಾರವಾಗಿ ಕರಾವಳಿ ಪ್ರಮುಖವಾಗಿ ಯಕ್ಷಗಾನಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ಹೊಂದಿರುವಂತದ್ದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16 ಕಡೆಗಳಲ್ಲಿ ಪ್ರತಿನಿತ್ಯ ಯಕ್ಷಗಾನ ಆಗುತ್ತೆ ಆದರೆ ಮುಂದಿನ ಆದೇಶದವರೆಗೆ ಯಕ್ಷಗಾನವನ್ನು ರದ್ದು ಮಾಡಬೇಕಂತ ಜಿಲ್ಲಾಡಳಿತ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಕಟೀಲು ಯಕ್ಷಗಾನ ಮೇಳದಲ್ಲಿ ಸುಮಾರು 6 ಮೇಳಗಳಿವೆ ಆ 6 ಮೇಳಗಳು ಕೂಡ ಇವತ್ತು ಕಟೀಲು ದೇವಸ್ಥಾನಕ್ಕೆ ಹೋಗುತ್ತೆ ಅಲ್ಲಿ ಸುಮಾರು 7 ಗಂಟೆಯಿಂದ 8 ಗಂಟೆ ತನಕ ಸಾಂಪ್ರದಾಯಿಕ ಯಕ್ಷಗಾನ ನಡೆಯುತ್ತೆ ಯಾಕೆಂದ್ರೆ ಕಟೀಲು ದೇವಸ್ಥಾನದ ಯಕ್ಷಗಾನಗಳು ನಿಲ್ಲಬಾರದು ಎಂಬ ಸಾಂಪ್ರದಾಯಿಕ ನಂಬಿಕೆ ಕೂಡ ಇದೆ ಹಾಗಾಗಿ ಆ ಯಕ್ಷಗಾನ ಮೇಳಗಳು ಮಾತ್ರ ಸಾಂಪ್ರದಾಯಿಕದ ಕುಣಿತ ಮಾಡುತ್ತೆ ಇನ್ನು ಯಾವುದೇ ರೀತಿಯಾಗಿ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಲ್ಲ ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಂಡಿದೆ ಯಾವುದೇ ರೀತಿಯಾಗಿ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಬಾರದು ಒಂದು ವೇಳೆ ಪತ್ತೆಯಾದರೂ ಕೂಡ ಅದನ್ನ ಧೈರ್ಯವಾಗಿ ಮುನ್ನಡೆಸುವಂತೆ ಕಿಶನ್ ಶೆಟ್ಟಿ ಅಲ್ಲಿಂದ ಮಾಹಿತಿ ಕೊಟ್ಟಿದ್ದಕ್ಕೆ ನೇರವಾಗಿ ಪರಶುರಾಮ್ ನನ್ನ ಕೊಲೀಗ್ ಹುಬ್ಬಳ್ಳಿಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ಹುಬ್ಬಳ್ಳಿ ಮಂದಿ ಏನಂತಾರೆ ಪರಶುರಾಮ್ ಖಂಡಿತ ಹರೀಶ್ ನಾಗರಾಜ್ ಈಗಾಗಲೇ ಹೇಳಿದಂತೆ ಏನು ಹುಬ್ಬಳ್ಳಿಯಲ್ಲಿ ಯಾವುದೇ ರೀತಿಯ ಕೊರೋನಾ ವೈರಸ್ ಪ್ರವೇಶಿಸದಂತೆ ಧಾರವಾಡ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದೆ ಧಾರವಾಡ ಜಿಲ್ಲಾಧಿಕಾರಿಯವರು ಈಗಾಗಲೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಏನು ಐಪಿಸಿ ಸಿಆರ್ಪಿಎಸ್ ಸೆಕ್ಷನ್ 1973 144/3 ಪ್ರಕಾರ ಯಾವುದೇ ಜಾತ್ರೆ ಸಭೆ ಸಮಾರಂಭ ಸಾರ್ವಜನಿಕ ಸಮಾವೇಶ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸದಂತೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ನಿಯಮವನ್ನು ಉಲ್ಲಂಘಿಸಿದರೆ ಭಾರತದ ದಂಡ ಸಂಹಿತೆ 188 ರ ಅಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅನ್ನುವಂತ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡದಾದ್ಯಂತ ಮಾಲ್ಗಳು ಬಂದಿದ್ದಾವೆ ಶಾಲಾ ಕಾಲೇಜುಗಳು ರಜೆ ಇದ್ದಾವೆ ಮತ್ತೊಂದೆಡೆ ಸಿದ್ದೇಶ್ವರ ಸ್ವಾಮೀಜಿಗಳು ಏನು ಒಂದು ಧಾರ್ಮಿಕ ಪ್ರವಚನವನ್ನು ಹಮ್ಮಿಕೊಂಡಿದ್ರು ಅದನ್ನ ಈಗ 31 ರವರೆಗೂ ನಡೆಯಬೇಕಿತ್ತು ಆದರೆ ಕೊರೋನಾ ವೈರಸ್ ಹರಡುವಂತಹ ಭೀತಿಯ ಕಾರಣದಿಂದ